ಕುತ್ಕೊಳ್ಳಿ ಸಾಧನೆ ಮಾಡಿ ಯಾರು ಬೇಡ ಅಂದಿದ್ದಾರೆ ನಿಮಗೆ ಸ್ವಾಧ್ಯಾಯ ಮಾಡಿ ಯಾರು ಬೇಡ ಅಂದಿದ್ದಾರೆ ಕಬೀರ್ ಇದನ್ನೆಲ್ಲ ನಮಗೆ ಆ ಚಾಲೆಂಜ್ಗಳನ್ನು ಆಗಿ ನಿಂತಿದ್ದಾರೆ ಅವರನ್ನು ಆದರ್ಶವಾಗಿ ಇಟ್ಕೊಳ್ಳಿ ಏನೂ ಇಲ್ಲ ಅನ್ನೋರು ಕಬೀರನ್ನು ಆದರ್ಶವಾಗಿ ಇಟ್ಕೊಳ್ಳಿ ಇದ್ದಿದ್ರೆ ಚೆನ್ನಾಗಿತ್ತು ನಾನು ಮಾಡ್ತೀನಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ಹೇಳ್ತಾರಲ್ಲ ಎಕ್ಸಾಮ್ ಟೈಮಲ್ಲಿ ಇಂಥ ಕಷ್ಟ ಬಂತು ಇಲ್ಲಾಂದ್ರೆ ನಾನು ಫಸ್ಟ್ ಬರ್ತಿದ್ದು ಇವನಿಗೆ ಕಷ್ಟ ಬರೋ ಶಕ್ತಿ ಇಲ್ಲ ಅಂದಾಗಲೇ ಆ ಕಷ್ಟವನ್ನು ಅಂಥದ್ದೊಂದು ಸನ್ನಿವೇಶ ಸೃಷ್ಟಿಸ್ಕೊಂಡಿರ್ತಾನೆ ಇನ್ನೇನೋ ಜ್ವರ ಬರುತ್ತೆ ಮತ್ತಿನ್ನೇನೋ ಆಗುತ್ತೆ ನೆನ್ಪಿಟ್ಕೊಳ್ಳಿ ಮಾಸ್ಟರ್ಸ್ ನೋ ರೀಸನ್ಸ್ ಯಾವುದೇ ನೆಪಗಳನ್ನು ಹೇಳ್ಕೊಡ್ದು ಕೇವಲ ಸಾಧನೆಯೊಂದೇ ನಮ್ಮ ಗುರುತಾಗಿರಬೇಕು ಹೆಗ್ಗುರುತಾಗಿರಬೇಕು ನೆನ್ಪಿಟ್ಕೊಳ್ಳಿ ಆ ನಿರಂತರ ಸಾಧನೆ ಅನ್ನೋದು ನಮ್ಮ ಹೆಗ್ಗುರುತಾಗಿರಬೇಕು ಆದರ್ಶ ಸೂತ್ರದ ಮೂರನೇ ಸೂತ್ರ ಅಂದರೆ ನಿರಂತರ ಧ್ಯಾನ ಅನುಭವಗಳನ್ನು ಹಂಚಿಕೊಳ್ತಾ ಇರೋದು ನಮ್ಮ ಧ್ಯಾನದ ಏನು ನನಗೆ ಇಂಥದೊಂದು ಶ್ರೇಷ್ಠವಾದ ಅನುಭವ ಆಗಿದೆ ನಾನು ಯಾರಿಗೂ ಹಂಚಿಕೊಳ್ಬಾರ್ದು ನನ್ನೊಳಗೆ ಇಟ್ಕೊಳ್ಬೇಕು ಏನು ಬಂತು ನಾಲ್ಕು ದಿನದಲ್ಲಿ ಹೋಗ್ತೀರಿ ಅದನ್ನು ಒಂದು ಪುಸ್ತಕದಲ್ಲಿ ದಾಖಲಿಸಬೇಕು ಆ ನಾಲ್ಕು ಜನರಿಗೆ ಹಂಚಿಕೊಳ್ಬೇಕು ಇತರರಿಗೆ ಪ್ರೇರಣೆ ಆಗಬೇಕು ಆ ಪುಸ್ತಕವನ್ನು ನೀವು ರೆಡಿ ಮಾಡ್ತಾ ಹೋಗಬೇಕು ನಿಮ್ಮ ಅನುಭವಗಳನ್ನು ಈ ಎಷ್ಟು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ಗಳಲ್ಲಿ ಈ ಅನುಭವಗಳನ್ನು ಹಂಚ್ಕೊಳ್ತಾ ಇದ್ದಾರೋ ಅದು ಎಷ್ಟು ಸಾರಿ ಎಷ್ಟು ಬೇರೆ ಬೇರೆ ಸಾಧನಾ ಮಾರ್ಗಗಳಲ್ಲಿ ಬಿಡ್ತಾ ಬಿಡ್ತಾಯಿದ್ದಾರೋ ಈಗ ನಾನು ಓಶು ಪರಂಪರೆಯಲ್ಲಿ ಸ್ವಲ್ಪ ದಿವಸ ಹೋಗಿಬೋದು ಹೇ ನಿಮ್ಮ ಅನುಭವ ಹೇಳಬೇಡಿ ಆಯಿತು ಬಟ್ ಇಲ್ಲಿ ನಮ್ಮ ಗುರುಗಳು ಕಲಿಸಿದರು ಅನುಭವಗಳನ್ನು ಹಂಚಿಕೊಳ್ಳಿ ನೋಡ್ರಿ ಈ ಪಿ ಸಿನಲ್ಲಿ ಪಿ ಸಿ ಎಸ್ ಪಿನಲ್ಲಿ ಬೇರೆ ಬೇರೆ ಯೂಟ್ಯೂಬ್ನಲ್ಲಿ ನಾವು ಪಿರಮಿಡ್ ಮಾಸ್ಟರ ಆ ಅನುಭವಗಳನ್ನು ಕೇಳ್ತಿದ್ದಂಗೆ ಎಷ್ಟು ರೋಮಾಂಚನ ಆಗುತ್ತೆ ನಾನು ಇನ್ನೂ ಸಾಧನೆ ಮಾಡಬೇಕು ಅನ್ನೋ ಹಂಬಲ ಬರುತ್ತೆ ಹಂಬಲ ಬರುತ್ತೆ ನೆನಪಿಟ್ಕೊಳ್ಳಿ ಈ ವಿಷಯ ಅದಕ್ಕೆ ಕಬೀರ್ ಏನು ಮಾಡಿದ್ರು ಈ ಹಂತದಲ್ಲಿ ತಮ್ಮ ಅನುಭವಗಳನ್ನು ತಮ್ಮ ಇನ್ನರ್ ಟೀಮ್ ಒಂದಿತ್ತು ಅವರದು ಇಡೀ ಹಗಲು ರಾತ್ರಿ ಅವರ ಅವರ ಆ ಸಾಧು ಸಂಪರ್ಕ ಸಜ್ಜನ ಸಾಂಗತ್ಯ ಆ ಅನುಭವಗಳನ್ನು ಹಂಚಿಕೊಳ್ತಾ ಚರ್ಚೆ ಮಾಡ್ತಾ ಅವರನ್ನು ಬೆಳೆಸ್ತಾ ಇವರು ಬೆಳೀತಾ ಒಂದು ಟೀಮನ್ನು ಬೆಳೆಸ್ತಾ ಇದ್ರು ಕಾಶಿಯಲ್ಲಿ ಅದನ್ನೂ ಕೂಡ ಜೀವಿಸಿದರು ಕಬೀರ್ರು ಎಂಥ ಎಷ್ಟೋ ಆದರ್ಶ ಸೂತ್ರಗಳನ್ನು ಪಾಲಿಸಿದರು ಎಂಥ ಒಂದು ಅದ್ಭುತ ಮಾಸ್ಟರ್ ಫ್ರೆಂಡ್ಸ್ ಫ್ರೆಂಡ್ಸ್ ಆಮೇಲೆ ನೆಕ್ಸ್ಟ್ ನಾಲ್ಕನೇದು ಹೆಚ್ಚು ಮೌನವನ್ನು ಪಾಲಿಸೋದು ವ್ರತ ವ್ಯರ್ಥ ಮಾತುಗಳನ್ನು ಮಾತಾಡದೇ ಇರೋದು ಇದಕ್ಕೆ ಅಂತ ಅವರು ಸುಮಿರನ್ ಸೃಷ್ಟಿ ಮಾಡಿದರು ಮೌನ ಆಂತರಿಕ ಮೌನವನ್ನು ಕಾಪಾಡಿಕೊಳ್ಳೋದಕ್ಕೆ ಮತ್ತು ಇತರರೊಂದಿಗೆ ಅನಾವಶ್ಯಕ ಮಾತುಗಳಿಂದ ರಕ್ಷಿಸಿಕೊಳ್ಳೋದಕ್ಕೆ ಅವರು ಸುಮಿರನ್ ಸ್ಟಾರ್ಟ್ ಮಾಡಿದರು ನಮಸ್ಮರಣೆಯನ್ನು ಸ್ಟಾರ್ಟ್ ಮಾಡಿದರು ಅಂದರೆ ಎಲ್ಲ ರೀತಿಯ ಕಬೀರ್ ಒಬ್ಬರು ಬಂದವರಿಗೆಲ್ಲ ನೀವು ಮೌನವಾಗಿರಿ ಅಂತ ಹೇಳೋದಕ್ಕಿಂತ ಸುಮ್ಮನೆ ಒಂದು ಒಂದು ನಾದಮಯ ನಾಮಸ್ಮರಣೆಯಲ್ಲಿ ಇರೋದರಿಂದ ಆ ಆಂತರಿಕ ಮೌನವನ್ನು ಕಾಪಾಡಿಕೊಂಡು ಅನಾವಶ್ಯಕ ಮಾತುಗಳನ್ನು ವರ್ಜಿಸಿದರು ಅನಾವಶ್ಯಕ ಮಾತುಗಳನ್ನು ವರ್ಜಿಸಲು ಬಹಳ ಶಕ್ತಿ ಬೇಕು ಮಾಸ್ಟರ್ಸ್ ನೀವು ಏನಂತಾರೆ ಮುಲಾಜಿಗೆ ಬಿದ್ದು ಅನಿವಾರ್ಯವಾಗಿ ಇತರರು ಯಾವುದೋ ಒಂದು ನಿಮಗೆ ಇಷ್ಟವಿಲ್ಲದ ಮಾತುಗಳನ್ನು ಹೇಳಿದರೂ ಕೂಡ ನೀವು ಅದಕ್ಕೆ ಹೂ ಅಂತ ಹೋದರೆ ಅದಕ್ಕೆ ಸ್ವಲ್ಪ ನೀವು ಜೊತೆಯಾಗಿದ್ದೀನಿ ಹ್ಞೂ ಅಂತ ಹೋದರೆ ಸಾಕು ಅವರು ಇನ್ನಷ್ಟು ಹೇಳ್ತಾ ಹೋಗ್ತಾರೆ ಅದನ್ನು ನಯವಾಗಿ ಇಲ್ಲ ಇದನ್ನು ನನ್ನ ಜೊತೆ ಹಂಚ್ಕೊಳ್ಬೇಡಿ ನಾನು ಇದಕ್ಕೆ ಸನ್ನದ್ಧನಾಗಿಲ್ಲ ಅನ್ನುವಂಥ ಆ ವಿನಮ್ರತೆಯಿಂದ ಅದನ್ನು ಹೇಳಿ ಪಾರಾಗೋ ಸ್ಥಿತಿ ಇದೆಯಲ್ಲ ಅದೊಂದು ಅದ್ಭುತ ಕಲೆ ದಯವಿಟ್ಟು ಮೌನವಾಗಿರಿ ಮತ್ತು ಅನಾವಶ್ಯಕ ಚರ್ಚೆಗಳಲ್ಲಿ ತೊಡಗಬೇಡಿ ಕಬೀರ್ ಇದನ್ನು ಸಾಧನೆ ಮಾಡಿ ತೋರಿಸಿದರು ಬಂದವರಿಗೆ ನೀವು ಮೌನವಾಗಿರಿ ಅಂತ ಹೇಳಿಲ್ಲ ನೀವು ಆ ತಾವೇ ಸುಮಿರನ್ನಲ್ಲಿದ್ದಾಗ ಬಂದವರು ಏನು ಮಾತಾಡ್ತಾರೆ ಕಬೀರ್ರ ಜೊತೆಗೆ ಇದೆಲ್ಲ ಆಗಿ ಹೋದ ಮೇಲೆ ಅಸಾಧು ಟೀಮಿನೊಂದಿಗೆ ಮುಂದಿನ ಸಮಯವನ್ನು ಕಳಿತಿದ್ರು ಅವರು ಸಾಧಕರೇ ಟೀಮಿನೊಂದಿಗೆ ಅದು ಕಬೀರ್ ಕಬೀರ್ ಅಂದರೆ ಹಿಂದಿಯಲ್ಲಿ ಮೀನಿಂಗ್ ದಿ ಗ್ರೇಟ್ ಅಂತ ಮಹಾನ್ ಅಂತ ಇನ್ನೊಂದು ಕಬೀರ್ ಅಂದರೆ ಇನ್ನೊಂದು ಮೀನಿಂಗ್ ಗಾಡ್ ದೇವರು ಎರಡು ಸರಿನೂ ಹೇಳ್ಬೋದು ನೀವು ಕಬೀರ್ ಅಂದರೆ ದಿ ಗ್ರೇಟ್ ಗಾಡ್ ಅಂಥ ಅದ್ಭುತ ಶಬ್ದ ಆ ಹೆಸರಿಡಬೇಕಾದ್ರೂ ಅದು ಹಿನ್ನೆಲೆ ಇಂಥವನಿಗೆ ಇಂಥ ಅನಾಥ ಮಗುವಿಗೆ ಯಾಕೆ ನಾನು ಹೆಸರು ಕೊಡಬೇಕು ಅಂತ ಮೌಲಿಗೆ ಬಂದರೂ ಕೂಡ ಎರಡನೇ ಸಲವೂ ಅದನ್ನು ಓಪನ್ ಮಾಡಿ ಕುರಾನ್ ಓಪನ್ ಮಾಡಿ ನೋಡಿದಾಗ ಮತ್ತು ಅದೇ ಶಬ್ದ ಬಂದಾಗ ಅನಿವಾರ್ಯವಾಗಿ ಅದೇ ನಾಮಕರಣ ಮಾಡಿದರು ಕಬೀರಿಗೆ ಅಂದರೆ ಹ್ಯ ಚೂಸನ್ ಈಸ್ ನೇಮ್ ಆಲ್ಸೋ ಅವರು ಅವರ ಹೆಸರನ್ನು ಕೂಡ ಆಯ್ಕೆ ಮಾಡ್ಕೊಂಡು ಬಂದಿದ್ದಾರೆ ಕಬೀರರು ಮೌನವಾಗಿದ್ದರು ಮತ್ತು ಮೌನಕ್ಕೆ ಪ್ರೇರಣೆ ನೀಡಿದ್ರು ಅನಾವಶ್ಯಕ ಮಾತುಗಳಿಗೆ ಅವಕಾಶವೇ ಕೊಡಲಿಲ್ಲ ಆ ಸುಮ್ಮಿರನ್ ಮೂಲಕ ನಾಲ್ಕನೇ ಪ್ರಿನ್ಸಿಪಲನ್ನು ಬದುಕಿದ್ರು ಇನ್ನು ಹುಣ್ಣಿಮೆ ಧ್ಯಾನಗಳ ಹುಣ್ಣಿಮೆ ದಿನಗಳನ್ನು ಧ್ಯಾನಕ್ಕೆ ಉಪಯೋಗಿಸಿಕೊಳ್ಬೇಕು ಕಬೀರ್ರು ಎಲ್ಲ ದಿನಗಳನ್ನು ಧ್ಯಾನಕ್ಕೆ ಉಪಯೋಗಿಸಿಕೊಂಡ್ರು ಎಲ್ಲ ದಿನಗಳನ್ನು ಅದರಲ್ಲೂ ಇಂಥ ವಿಶೇಷ ಹುಣ್ಣಿಮೆ ಅಮಾವಾಸ್ಯ ದಿನಗಳು ಧ್ಯಾನಕ್ಕೆ ಪ್ರೇರಣೆ ಕೊಟ್ಟರು ಸಾಧನೆಗೆ ಒತ್ತು ಕೊಟ್ಟರು ಮಾಸ್ಟರ್ ಸಾಧನೆ ಮಾಡಬೇಕು ಅಂದ್ರೆ ಈ ರೀತಿ ಮಾಡಬೇಕು ಅನ್ನೋ ರೀತಿ ತೋರಿಸಿಕೊಟ್ರು ಅವಳ ಹೆಂಡತಿ ಹೆಸರು ಲೋಯಿ ಲೋಯಿ ಕಬೀರ್ರಿಗೆ ಹೆಗಲಿಗೆ ಹೆಗಲಾಗಿ ಸಾಧನೆ ಮಾಡಿದ್ಲು ಅಜ್ಞಾನೋದಯ ಹೊಂದಿದ ಮಾಸ್ಟರ್ ಆಕೆ ಕಮಾಲ್ ಮತ್ತು ಕಮಾಲಿ ಕಬೀರ್ರ ಮಕ್ಕಳು ಅದ್ಭುತವಾದ ಸಾಧಕರು ಒಬ್ಬರಿಗಿಂತ ಒಬ್ಬರು ಎನ್ಲೈಟನ್ ಹೊಂದಿದಂಥ ಸ್ಥಿತಿನಲ್ಲಿ ಇದ್ದರು ಕಬೀರ ಪರಿವಾರದಲ್ಲಿ ಅವರ ಹೆಂಡತಿ ಒಬ್ಬ ಮಗಳು ಒಬ್ಬ ಮಗ ಒಬ್ಬರಿಗಿಂತ ಒಬ್ಬರು ಜ್ಞಾನೋದಯ ಹೊಂದಿದವರು ಅದೊಂದು ಧ್ಯಾನ ಪರಿವಾರ ಇಟ್ಸ್ ಅ ರೋಲ್ ಮಾಡೆಲ್ ಫ್ಯಾಮಿಲಿ ಇಟ್ಸ್ ಅ ರೋಲ್ ಮಾಡೆಲ್ ಫ್ಯಾಮಿಲಿ ಎಲ್ಲ ದಿನಗಳನ್ನು ಅವರು ಸಾಧನೆಗೆ ಬಳಸ್ಕೊಟ್ರು ಮಾಸ್ಟರ್ಸ್ ಇನ್ನು ಮುಂದಿನದು ಪಿರಮಿಡ್ ಶಕ್ತಿಯನ್ನು ಸಾಧನೆಗಾಗಿ ಉಪಯೋಗ ಮಾಡಿಕೊಳ್ಳೋದು ಅವತ್ತು ಕಬೀರ್ರಿಗೆ ಈ ಪಿರಮಿಡ್ ಅನ್ನೋ ಶಬ್ದ ಪಿರಮಿಡ್ ಜ್ಞಾನ ಈ ಕುರಿತು ಏನೂ ಇರಲಿಲ್ಲ ತವೇನೂ ಒಂದು 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 ಮನೆಯಲ್ಲಿದ್ದರು ಅದನ್ನೇ ಒಂದು ಸಾಧನಾ ಕುಟೀರವನ್ನಾಗಿ ಅವರು ಅದನ್ನು ನಿರ್ಮಾಣ ಮಾಡಿಕೊಂಡು ಸಾಧನೆ ಮಾಡಿಕೊಂಡು ಬಂದರು ಈ ಪಿರಮಿಡ್ ಬ್ರಹ್ಮರ್ಷಿ ಅವರು ಕೊಡುಗೆ ಭೂಮಂಡಲಕ್ಕೆ ಓಶಿಯವರು ತಮ್ಮ ಆಶ್ರಮದಲ್ಲಿ ಪಿರಮಿಡನ್ನು ನಿರ್ಮಾಣ ಮಾಡಿದರು ಆದರೆ ಪತ್ರಿ ಸರ್ ಅಲ್ಲಿ ಆ ಉತ್ಸವಗಳು ಆ ಧ್ಯಾನೋತ್ಸವಗಳು ಆ ಪ್ರವಚನಗಳು ಅವೆಲ್ಲ ಪಿರಮಿಡ್ನಲ್ಲಿ ನಡೀತಿದ್ದವು ಓಶೋ ಅವರು ಫಸ್ಟು ಈ ಸಾಧನೆಗಾಗಿ ಪಿರಮಿಡ್ ಕಟ್ಟಿದವರು ಬ್ರಹ್ಮರ್ಷಿ ಪಿತಾಮಹ ಪಿತಾಮಹಾಪತ್ರಿಜಿಯವರು ಮಾತ್ರ ಪಿರಮಿಡ್ಗಳು ಧ್ಯಾನ ಸಾಧನೆಗೆ ಅಂತ ಖಡಾಖಂಡಿತವಾಗಿ ಹೇಳಿಟ್ಟು ಮಹಾ ಮೌನ ಮಹಾ ಸಾಧನೆಗೆ ಆ ಪಿರಮಿಡ್ಗಳನ್ನು ನಿರ್ಮಿಸಿದರು ಇವತ್ತು ಇಪ್ಪತ್ತು ಸಾವಿರಗಳಿಗಿಂತಲೂ ಅಧಿಕ ಪಿರಮಿಡ್ ಧ್ಯಾನ ಕೇಂದ್ರಗಳು ಸತತ ಕ್ರಿಯಾಶೀಲವಾಗಿವೆ ಈ ಮೂವತ್ತು ವರ್ಷಗಳಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೆರಡು ಮೂವತ್ತೆರಡು ವರ್ಷಗಳಲ್ಲಿ ಇಷ್ಟೊಂದು ಪೆ ಈಗಂತೂ ಅಲ್ಲೊಂದು ಇಲ್ಲೊಂದು ದಿನನಿತ್ಯ ಅಲ್ಲೊಂದು ಇಲ್ಲೊಂದು ಪಿರಮಿಡ್ ಹುಟ್ಟುತ್ತಾನೆ ಬರ್ತಾನೇ ಇದೆ ಈಗ ವರ್ಟಿಕಲ್ ಲೆವೆಲಲ್ಲಿ ಗ್ರೋತ್ ಇದೆ ಎಷ್ಟು ಬೇಕಷ್ಟು ಪಿರಮಿಡ್ಸು ನಿರ್ಮಾಣ ಆಗ್ತಾ ಇದೆ ಹಲವಾರು ದೇಶಗಳಲ್ಲಿ ಕಬೀರ್ರು ಆ ಪಿರಮಿಡ್ ಒಂದನ್ನು ಒಂದು ಇರೋದನ್ನೇ ಅವರು ಧ್ಯಾನ ಸಾಧನೆಯನ್ನಾಗಿ ಬಳಸ್ಕೊಟ್ರು ಆಮೇಲೆ ಇನ್ ಏಯ್ಟೀನ್ ಟೈಮ್ಸ್ ಇಟ್ ಈಸ್ ಆಲೋಪತಿ ಔಷಧಿಯನ್ನು ಸೇವಿಸದೇ ಇರೋದು ಇನ್ನೊಂದು ಗುಣ ಆವತ್ತಂತೂ ಆಲೋಪತಿ ಹುಟ್ಟೇ ಇರಲಿಲ್ಲ ಆಮೇಲೆ ಕಬೀರರು ಎಂಥ ಅದ್ಭುತ ಪರಮ ಸ್ಥಿತಿನಲ್ಲಿದ್ದರು ಅಂದರೆ ಕಬೀರ ಆಂತರಿಕ ಸಾಧನೆಯನ್ನು ನೋಡಿದರೆ ಅವರು ಏನು ಬೇಕಾದರೂ ಕ್ರಿಯೇಟ್ ಮಾಡೋ ಸ್ಥಿತಿನಲ್ಲಿದ್ದರು ಆ ಬ್ರಹ್ಮಸ್ಥಿತಿನಲ್ಲಿದ್ದರು ಕಬೀರ್ರು ಪರಬ್ರಹ್ಮ ಏನು ಬೇಕಾದರೂ ಸೃಷ್ಟಿ ಮಾಡೋ ಸ್ಥಿತಿನಲ್ಲಿದ್ದರು ಅವರಿಗೆ ದೇಹ ಅನ್ನೋದು ಲೆಕ್ಕಕ್ಕೆ ಇಲ್ಲ ಅವರು ಎಲ್ಲೆಲ್ಲಿ ಹೋಗಿ ಯಾರ ಹತ್ರ ಧ್ಯಾನ ಮಾಡಿದ್ದಾರೆ ಅನ್ನೋದು ನೀವು ಒಬ್ಬ ಧ್ಯಾನಿಗಳಾದಾಗ ಅರ್ಥ ಆಗುತ್ತೆ ಆ ಕಬೀರ್ರ ಆ ಬದುಕಿನ ಕುರಿತು ಲೌಕಿಕ ಚಿತ್ರಣ ಬರೆದವ್ರ ಕಡೆಯಿಂದ ಅದು ಗೊತ್ತಾಗೋದಿಲ್ಲ ಮಾಸ್ಟರ್ಸ್ ಆ ಧ್ಯಾನ ಸ್ಥಿತಿನಲ್ಲಿ ನಾವು ಹೋದಾಗ ಕಬೀರು ಎಲ್ಲೆಲ್ಲಿ ಹೋಗಿ ಸಾಧನೆ ಮಾಡಿದರು ಅನ್ನೋದು ಅರ್ಥ ಆಗುತ್ತೆ ಹೀಗಾಗಿ ಅವರಿಗೆ ಅನಾರೋಗ್ಯ ಅನ್ನೋ ಸ್ಥಿತಿನೇ ಇಲ್ಲ ಆವಾಗ ಈ ಆಲೋಪತಿ ಔಷಧಿಗಳ ಬಳಕೆ ಇರಲಿಲ್ಲ ಅದನ್ನು ದಾಟಿ ಹೋದವರು ಕವೀರ್ ಆಮೇಲೆ ಮಾಂಸಾಹಾರವನ್ನು ವರ್ಜಿಸಬೇಕು ಎಲ್ಲ ಹಂತಗಳಲ್ಲೂ ಕವೀರರು ಭಾಳ ನೇರ ದಿಟ್ಟ ಗಟ್ಟಿ ದೃಢ ವಜ್ರ ಕಠೋರವಾದ ನಿಲುವು ಅವರದು ಮಾಂಸಾಹಾರಕ್ಕೆ ವಿರೋಧವಾಗಿ ಅಷ್ಟು ಗಟ್ಟಿಯಾಗಿ ಹೇಳಿದವರು ಅಪ್ಪ ಕೊಚ್ಚಿ ಹೋಗಬೇಕು ಆ ಮಾಂಸಾಹಾರವನ್ನು ಮಾಡೋರು ಅಷ್ಟು ದೃಢವಾಗಿ ಕೊಚ್ಚಿದಂತೆ ಹೇಳುವ ಶೈಲಿ ಇದೆಯಲ್ಲ ಕಬೀರದು ಮಾಸ್ಟರ್ಸ್ ಬಹಳ ಕಡಿಮೆ ಅದು ಬರೋದು ಹೇಳ್ತಾರೆ ಎಲ್ಲರೂ ಮಾಂಸಾಹಾರ ತ್ಯಾಗ ಮಾಡಿದ್ರು ಬಟ್ ಕಬೀರ್ ಹೇಳೋ ವಿಧಾನ ಇದೆಯಲ್ಲ ಕೊಚ್ಚಿ ಕೊಚ್ಚಿ ಹೇಳೋ ವಿಧಾನ ಇದೆಯಲ್ಲ ಅದು ಆ ಆ ಲ್ಯಾಂಗ್ವೇಜೇ कबीर्र भाषदु भाषे कबीर वेशधारी के सामने प्रचंड और साधक के सामने निरी भक्त के सामने निरी यारद डांबिक प्रचंडरुग्रा कबीरवर के भाषे नोड़ो के डिक्टेटर थे कबीर कबीर मस्त ಅಪನಮೆ ಮಸ್ತ್ ಕಬೀರ್ ಹಜಾರಿ ಪ್ರಸಾದ್ ದ್ವೇಜಿಯವರು ಹೇಳಿರುವಂತಹ ಕಬೀರ್ ಭಾಷೆ ಕಬೀರ್ ವ್ಯಕ್ತಿತ್ವವನ್ನು ವರ್ಣಿಸುವ ಸ್ಥಿತಿ ಇದೆಯಲ್ಲ ಅದು ಅತ್ಯದ್ಭುತವಾದ ಸ್ಥಿತಿ ವೇಷಧಾರಿಗಳನ್ನ ಕಂಡ್ರೆ ಪ್ರಚಂಡ ಆಗಿಬಿಡ್ತಿದ್ರು ಕಬೀರ್ ಭಕ್ತರನ್ನು ಕಂಡ್ರೆ ಅತ್ಯಂತ ನಿರೀಹ ದೀನ ಹೀ ಆ ರೀತಿ ಸ್ವಾಗತಿಸ್ತಾ ಇದ್ರು ಮಾಂಸಾಹಾರದ ಕುರಿತು ಕಬೀರ್ ಹೇಳ್ತಾರೆ ಫ್ರೆಂಡ್ಸ್ ದಿನಕು ರೋಜಾರ ಹತ್ ಹೈ ರಾತ ಹನತಹೆ ಗಾಯ ಯಾತೋ ಖೂನ್ ಯೋ ಖೂನ್ ವ ಬಂದಗಿ ಕೈಸೆ ಖುಷಿ ಕುದಾಯ್ ಆ ಪರಿವಾರದಲ್ಲೇ ಇದ್ಕೊಂಡು ಆ ಮುಸಲ್ಮಾನ ಪರಿವಾರಗಳಲ್ಲೇ ಇದ್ಕೊಂಡು ಮುಸಲ್ಮಾನರ ಜೊತೆನೆ ಜೀವಿಸ್ತಾ ಆ ರೋಜ ಮಾಡುವವರನ್ನ ಇಷ್ಟು ನಿಷ್ಠುರವಾಗಿ ಕೊಚ್ಚಿ ಹಾಕಿದಂತೆ ಕೆಚ್ಚದೆಯಿಂದ ಮಾತಾಡೋ ಒಂದು ಇಚ್ಛಾಶಕ್ತಿ ಇದೆ ಅಲ್ಲ ಮತ್ತು ಕಬಿರಲ್ಲೇ ಕಾಣಬೇಕು ದಿನ ದಿನಕು ರೋಜಾ ರಾತ ದಿನ ಮೇ ರೋಜಾ ರಾಹತ ರಾತ್ರಿ ಹನತ ಹೇ ಗಾಯ ದಿನವೆಲ್ಲ ರೋಜಾ ಮಾಡ್ತೀಯ ರೋಜಾದಲ್ಲಿ ಇರ್ತೀಯಾ ಆದರೆ ರಾತ್ರಿ ಆ ಗೋ ಹತ್ಯೆ ಮಾಡಿ ಹೊಡಿತೀಯ ಯಹತೋ ಖೂನ್ ನೀನು ಗೋ ಹತ್ಯೆ ಮಾಡಿದ್ದು ಕೊಲೆ ಯಹ್ತೋ ಬಂದಗಿ ಯಹಾ ಬಂದಗಿ ಇಲ್ಲಿ ನೋಡಿದ್ರೆ ದಿನವಿಡೀ ಭಕ್ತಿ ಮಾಡ್ತೀಯ ರಾತ್ರಿ ಇಡೀ ಕೊಲೆ ಮಾಡ್ತೀಯಾ ಕೈಸಿ ಖುಷಿ ಖುದಾಯ್ ಆ ಖುದ ನಿನ್ನ ಮೇಲೆ ಹೇಗೆ ಖುಷಿ ಆಗಬೇಕು ಯಾರು ಉತ್ತರ ಕೊಡ್ತಾರೆ ಇವತ್ತು ಭೂಮಿ ಮೇಲೆ ಕಬೀರ್ ಈ ಪ್ರಶ್ನೆಗೆ ಯಾರು ಉತ್ತರ ಕೊಡ್ತಾರೆ ಭೂಮಿ ಮೇಲೆ ಉತ್ತರ ಕೊಡಬೇಕು ಅಂದ್ರೆ ಎರಡರಲ್ಲಿ ಒಂದು ಒಂದು ಇರಬೇಕು ರೋಜ ಮಾಡಿದ್ರ ಇರಿ ಆ ಭಕ್ತ ಸ್ಥಿತಿಯನ್ನು ಟ್ವೆಂಟಿ ಫೋರ್ ಅವರ್ಸ್ ಇರಿ ಬೆಳಕಿನಲ್ಲಿ ಬೆಳಕಿನ ಸಮಯದಲ್ಲಿ ಭಕ್ತಿ ಮಾಡ್ತೀರಿ ರಾತ್ರಿ ಸಮಯದಲ್ಲಿ ಆಕಳನ್ನು ಹೊಡೆದು ತಿಂತೀರಿ ಯಹ ತ ಖೂನ್ ಯಹ ಬಂದಗಿ ಕೈಸೆ ಖುಷಿ ಕುದಾಯ್ ಒಂದು ಕಡೆ ಕೊಲೆ ಒಂದು ಕಡೆ ಭಕ್ತಿ ಆ ಭಗವಂತ ಹೇಗೆ ನಿಮಗೆ ಸಾಕ್ಷಾತ್ಕಾರ ಆಗಬೇಕು ಹೇಗೆ ಪ್ರಸನ್ನ ಆಗಬೇಕು ಕೈಸೆ ಖುಷಿ ಕುದಾಯ್ ಆ ಭಗವಂತ ಹೇಗೆ ಪ್ರಸನ್ನಗೊಳ್ಬೇಕು ನಿಮಗೆ ಯಾರ ಹತ್ರ ಇದೆ ಉತ್ತರ ಇದು ಎಷ್ಟು ಕೆಚ್ಚದೆಯ ಪ್ರಶ್ನೆ ಅದನ್ನು ಕೇಳೋದಕ್ಕೆ ಅದ್ಭುತ ಇಚ್ಛಾಶಕ್ತಿ ಬೇಕು ಕಬೀರ ಭಾಷೆ ಕೊಚ್ಚಿ ಕೊಚ್ಚಿ ಹಾಕೋ ಭಾಷೆ ಭಾಳ ಧೈರ್ಯ ಬೇಕು ಧೈರ್ಯದ ಪ್ರತಿರೂಪವೇ ಕವೀರ್ರು ಈ ಯಾರನ್ನೂ ಕೇರ್ ಮಾಡಲಿಲ್ಲ ಮೌಲ ಅಕ್ಕಡ್ ಫಕ್ಕಡ್ ಕಬೀರ್ ಯಾರಿಗೂ ಕೇರ್ ಮಾಡಲಿಲ್ಲ ಇಡೀ ಜಗತ್ತಲ್ಲಿ ಯಾರು ಏನಂದರೂ ಕೇರ್ ಮಾಡಲಿಲ್ಲ ಹಾಗೇ ಬದುಕಿ ತೋರಿಸಿದರು ಅವರು ಅಹ್ ಅದ್ಭುತ ಇಚ್ಛಾಶಕ್ತಿ ಬೇಕದಕ್ಕೆ ಒಬ್ಬನೇ ವ್ಯಕ್ತಿ ದಟ್ಟತನದಿಂದ ಎದ್ದು ಅವ್ರ ಮಧ್ಯೆ ಬದುಕಿ ಎದ್ದು ನಿಂತು ಗಟ್ಟಿಯಾಗಿ ಕೇಳೋ ಆ ಗಟ್ಟಿತನ ಇದೆಯಲ್ಲ ಅಬ್ಬಾ ಅದು ಎಂಥ ಸಾಧನೆ ಮಾಡಿರಬೇಕು ಎಂಥ ಸಾಧನೆ ಮಾಡಿರ್ಬೇಕು ಮಾಸ್ಟರ್ಸ್ ನೆಕ್ಸ್ಟ್ ಆದರ್ಶ ಸೂತ್ರ ಪಿ ಎಮ್ ಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ ಎಲ್ಲರಿಗೂ ಧನ್ಯವಾದಗಳು